हाय हेलो एल्ला राज्य सरकारी नौकरी नमस्कार इवत्तिन वीडियो सरकारी नौकरी इंपॉर्टेंट आगे अपडेट बरता है रिलेटेड टू अगस्ट मंथ नल्ली डीए हाइक संबंधी नमगेल्लरिगू गोत्तिरो हागे सरकारी नौकररिगे प्रति आरु तिंगळिगोम्मे नौकरर ओंदु AICPIN इंडेक्स एनिरुत्ते आल इंडिया कंज्यूमर प्राइस इंडेक्स अदन्न आधारदल्लिट्टुकोंडु सरकारी नौकरर डीए न हेच्चळ माडलागुत्ते। सो आ ओंदु निट्टिनल्ली जनवरी 2023 रल्ली मोट्ट मोदलनेयदागि बेसिकली जनवरी फेब्रवरी मार्च तिंगळल्ली अदन्न इंप्लिमेंट माडलायितु 4% सरकारी नौकरर डीए हेच्चळ माडलायितु। सो अदु जनवरी इंप्लिमेंट आगबेकागित्तु बट लेट आगिरोद्रिंद अदन्न पूर्वान्वयवागि जारी माड्तारे। अदे रीतियागि इवाग मत्ते जनवरी फेब्रवरी मार्च एप्रिल मे मत्तु जून तिंगळिगे 6 तिंगळु कंप्लीट आगिरोद्रिंद सरकारी नौकररिगे मत्ते डीए हेच्चळ माडबेकागिरुवंतद्दु इल्ली नियमद प्रकार समय बंदिदे। सो अदक्के ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದ್ದು ಸರ್ಕಾರಿ ನೌಕರರಿಗೆ 3% ಡಿಎ ಹೆಚ್ಚಳಕ್ಕೆ ಒಂದು ಹಣಕಾಸು ಇಲಾಖೆ ಜೊತೆ ಆಲ್ರೆಡಿ ಮಾತುಕತೆಯನ್ನ ಸ್ಟಾರ್ಟ್ ಮಾಡಿದೆ। ಹೌದು ಕೇಂದ್ರದಲ್ಲಿರುವಂತ ಮೋದಿ ಸರ್ಕಾರ ತನ್ನ ಎಲ್ಲಾ ಸರ್ಕಾರಿ ನೌಕರರಿಗೆ ಡಿಎ ನ ಹೆಚ್ಚಳ ಮಾಡುವುದಕ್ಕೆ ತನ್ನ ಒಂದು ಹಣಕಾಸು ಇಲಾಖೆಯ ಪದಾಧಿಕಾರಿಗಳ ಜೊತೆ ಇವತ್ತು ಹೈ ಲೆವೆಲ್ ಮೀಟಿಂಗ್ ಅನ್ನು ನಡೆಸಲಾಗಿತ್ತು। ಅದರಲ್ಲಿ ಸೂತ್ರಗಳ ಪ್ರಕಾರ ಆಲ್ಮೋಸ್ಟ್ 3% ನಿಂದ 4% ರಷ್ಟು ಡಿಎ ನ ಹೆಚ್ಚಳ ಮಾಡುವಂತ ಒಂದು ಘೋಷಣೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ। ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವಾಗ ಡಿಎ ಹೆಚ್ಚಳ ಆಗಬಹುದು ಏನಕಂದ್ರೆ ಕೇಂದ್ರದಲ್ಲಿರುವಂತ ಸರ್ಕಾರಿ ನೌಕರರ ಸಂಘಗಳ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಲ್ರೆಡಿ ತುಂಬಾ ದಿನಗಳಿಂದ ಡಿಎ ಹೆಚ್ಚಳ ಮತ್ತು 8ನೇ ವೇತನ ಆಯೋಗಕ್ಕಾಗಿ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿ ಪ್ರೆಜರ್ ಅನ್ನು ಹಾಕ್ತಿದ್ದಾರೆ। ಬಟ್ ನಮ್ಮಲ್ಲಿ ಯಾವುದೇ ರೀತಿಯಾದಂತ ಮಾತುಗಳು ಇನ್ನೂ ಕೇಳಿ ಬಂದಿಲ್ಲ। ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಶ್ರೀಯುತ ಷಡಕ್ಷರಿ ಅವರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಸ್ಟೇಟ್ಮೆಂಟ್ ನೀಡಿಲ್ಲ ಡಿಎ ಹೈಕ್ ಪ್ರಸ್ತಾವನೆ ಬಗ್ಗೆ। ಬಟ್ ಯಾರು ಕೂಡ ಇಲ್ಲಿ ಚಿಂತೆ ಮಾಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ। ಯಾವಾಗ ಕೇಂದ್ರ ಸರ್ಕಾರ ಆಫೀಷಿಯಲ್ ಆಗಿ ಡಿಎ ಹೈ ಅನೌನ್ಸ್ ಅನ್ನು ಡಿಎ ಹೈಕ್ ಅನ್ನು ಅನೌನ್ಸ್ ಮಾಡುತ್ತೆ ಆ ಒಂದು ಟೈಮಲ್ಲಿ ಪ್ರೀವಿಯಸ್ ಆಗಿ ಷಡಕ್ಷರಿ ಅವರು ಕೇಳಿರೋ ಹಾಗೆ ಈ ಟೈಮಲ್ಲಿಯೂ ಕೂಡ ನಮ್ಮ ಒಂದು ಸರ್ಕಾರಿ ನೌಕರಿಗೂ ಕೂಡ ಕೇಂದ್ರದಲ್ಲಿ ಯಾವ ರೀತಿಯಾಗಿ 4% ಅಥವಾ 3% ನೀಡ್ತಿದ್ದಾರೆ ಅದೇ ರೀತಿಯಾಗಿ ನಮ್ಮ ನೌಕರಿಗೂ ಕೂಡ 3% ರಿಂದ 4% ಡಿಎ ಹೈಕ್ ಅನ್ನು ನೀಡಬೇಕು ಅಂತ ತಕ್ಷಣದಿಂದಲೇ ಕೇಳಲಿದ್ದಾರೆ। ಹಾಗಾಗಿ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಸಿಗಬೇಕಾಗಿರುವಂಥ ಡಿಎ ಸಿಕ್ಕೇ ಸಿಗುತ್ತೆ। ಬಟ್ ಅದು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ನಮ್ಮ ಒಂದು ರಾಜ್ಯದಲ್ಲಿಯೂ ಕೂಡ ಅನೌನ್ಸ್ ಮಾಡಲಾಗುತ್ತೆ। ಆ್ಯಂಡ್ ನಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರೀವಿಯಸ್ ಆಗಿ ಯಾವ ರೀತಿ ಒಂದು ಮೋದಿಯವರು ನೀಡ್ತಾರೆ 4%, ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ತ್ವರಿತವಾಗಿ ಪೂರ್ವಾನ್ವಯವಾಗುವಂತೆ ಅಷ್ಟೇ ಡಿಎನ್ ಅಂದರೆ 4% ಡಿಎನ್ ನೀಡಿದ್ದಾರೆ। ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಡಿಎ ಹೆಚ್ಚಳ ಆಗಲಿದೆ। ಸೊ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋದಲ್ಲಿ। ವಿಡಿಯೋ ಒಳ್ಳೆಯ ಸರಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।